ಕೈವಾರ ಕೆಪಿಎಸ್ ಶಾಲೆಯ ಕಟ್ಟಡ ಶಿಥಿಲ, ಬಿಲ್ಡಿಂಗ್ ಕಾಮಗಾರಿ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಖಾಸಗಿ ಶಾಲೆಯ ಮಾಲೀಕರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿರುವುದು ಸರಿನಾ? ಚಿಂತಾಮಣಿ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಶಾಲೆಯ ಮಾಲೀಕರನ್ನು ಎಸ್ಡಿಎಂಸಿ ಉಪಾಧ್ಯಕ್ಷರನ್ನಾಗಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಹಳೆ ಎಸ್ಡಿಎಂಸಿ ಹಳೆ ವಿದ್ಯಾರ್ಥಿ ಘಟಕದ ಸದಸ್ಯರಾದ ಚಂದ್ರಶೇಖರ್, ಎಸ್ಡಿಎಂಸಿ ದಾನಿಗಳ ವಿಭಾಗದ ಸದಸ್ಯರಾದ ಕೆಜೆ ಕೃಷ್ಣೇಗೌಡ, ಅಧ್ಯಕ್ಷರಾದ ಶ್ರೀರಾಮ್ ಕೆಎನ್ ಎಂಬುವರು ಪ್ರಶ್ನಿಸಿದ್ದಾರೆ. ಸದರಿ ಶಾಲೆಯ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದವರು, ಸಮಿತಿ ಸದಸ್ಯರ ಗಮನಕ್ಕೆ ತರದೆ ಸಮಿತಿಯ ಕಾನೂನುಬಾಹಿರವಾಗಿ ಜಂಟಿ ಖಾತೆ ಮಾಡಿದ್ದಲ್ಲದೆ ಇದುವರೆಗೂ ಒಂದು ಸಭೆ ನಡೆಸಿಲ್ಲ ಎಂದು ದೂರಿದರು. ಶಾಲೆಯ ಮೇಲಂತಸ್ತಿನ ಕಾಮಗಾರಿ ನಡೆಯುತ್ತಿದ್ದು ಈ ವಿಚಾರ ಕುರಿತು ಶಾಲೆಯ ಪ್ರಾಂಶುಪಾಲರಿಗೆ ಕೇಳಿದರೆ ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಎಂದು ಉತ್ತರ ನೀಡುತ್ತಾರೆ. ಸಮಿತಿಯ ಗಮನಕ್ಕೆ ತರದೆ ಕಟ್ಟಡದ ಕಾಮಗಾರಿ ಮಾಡಿಸುತ್ತಿರುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದವರು. ಈ ಕುರಿತು ರಾಜ್ಯ ಯೋಜನಾ ನಿರ್ದೇಶಕರಿಗೆ, ವಿಶೇಷ ಅಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ಯೋಜನೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ದೂರು ನೀಡಿದರು. ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಸಲಿಲ್ಲ ಎಂದು ವಿವರಿಸಿದರು. ಸದರಿ ಶಾಲೆಯ ಕಟ್ಟಡದ ಕಾಮಗಾರಿ 3 ವರ್ಷಗಳ ಹಿಂದೆ ಮಾಡಿದ್ದು ಶಾಲೆಯ ಕಾಮಗಾರಿ ಸಂಪೂರ್ಣ ಶಿಥಿಲಗೊಂಡಿತ್ತು. ಮೇಲಂತಸ್ತಿನ ಕಾಮಗಾರಿ ಮಾಡಲು ಮುಂದಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಹೇಳಿದರು. ಈ ಕುರಿತು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿ ಮುಸ್ತಫಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಪ್ಪ ನಾಗರಾಜ್, ಅಂಚೆ ನಾಗರಾಜ್, ಎಸ್ಟಿ ವೆಂಕಟೇಶ್, ಅಂಬರೀಶ್ ಬಾಬು, ನಾರಾಯಣಪ್ಪ, ಮಂಜುನಾಥ್ ರೆಡ್ಡಿ ಮುಖಂಡರಾದ ಅಂಜಿನಪ್ಪ, ಅಸ್ಲಂ ಪಾಷಾ, ಕುಮಾರ್ ನಜೀರಿದ್ರು. ಎಸ್ಡಿಎಂಸಿ ಅಧ್ಯಕ್ಷರಾಗಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದ ನಂತರ 3 ತಿಂಗಳು ಎಸ್ಡಿಎಂಸಿ ಅಧ್ಯಕ್ಷನಾಗಿದ್ದೆ ನಾನು. ತದನಂತರ ಸರ್ಕಾರ ಆದೇಶ ಏನು ಬಂತಂದರೆ ಎಮ್ ಎಲ್ ಎ ಅವರು ಅಂತ ಬಂತು. ಎಮ್ ಎಲ್ ಎ ಅವರು ಆದಮೇಲೆ ವರ್ಷದ ಮೇಲೆ 3 ತಿಂಗಳಾಗೈತೆ, ಅವ್ರು ಇವಾಗಲೂ ನಮ್ಮ ಎಸ್ಡಿಎಂಸಿಗೆ ಬರಲಿಲ್ಲ, ನಮ್ಮ ಸ್ಕೂಲ್ಗೆ ಬರಲಿಲ್ಲ, ಒಂದು ಮೀಟಿಂಗೂ ಮಾಡಲಿಲ್ಲ. ಈಗ 4 ದಿವಸ 5 ದಿವಸ ಹಿಂದೆ ಎಸ್ಡಿಎಂಸಿ ಅಕೌಂಟಲ್ಲಿ ಜಂಟಿ ಅಕೌಂಟ್ ಮಾಡಿಸಿದ್ದಾರೆ. ನಮಗೆ ಗಮನಕ್ಕೆ ಬರದೆ, ಎಸ್ಡಿಎಂಸಿ ಗಮನಕ್ಕೆ ಬರದೆ ಮಾಡಿದ್ದಾರೆ. ಮತ್ತು ಇಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಮೇಲ್ಗಡೆ, ಆ ಬಿಲ್ಡಿಂಗ್ ಕಾಂಟ್ರಾಕ್ಷನ್ ಮಾಡೋದಕ್ಕೂ ನಮ್ಗೆ ಗಮನಕ್ಕೆ ತಂದಿಲ್ಲ. ಇದನ್ನು ನಾವು ಪ್ರಿನ್ಸಿಪಾಲ್ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಾವು ಬಿ ಓ ಅವ್ರು ಹೇಳಿದ್ದಾರೆ, ಡಿ ಪಿ ಓ ಹೇಳಿದ್ದಾರೆ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೋದಾಗ ನಾವು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅಂತಂದರೆ ದಾಖಲಾತಿಗಳನ್ನು ತಗೊಳ್ಬೇಕು. ನಾವು ತಗೊಳ್ಳಿಕ್ಕೆ ಹೋಗಿ ನಾವು ಆರ್ ಟಿ ಮುಖಾಂತರ ತಗೊಳ್ಳಿಕ್ಕೆ ಹೋದರೆ ಅಲ್ಲಿಗೂ ಬರಲಿಲ್ಲ, ಕೆಲವು ಕೊಟ್ಟಿಲ್ಲ, ಕೆಲವು ಕೊಟ್ಟಿದ್ದಾರೆ. ಇದೆಲ್ಲ ವಿಚಾರ ಗೊತ್ತಾಗಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕು ಅಂತೇಳಿ ನಾವು ಕೆಲವೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ನಾವೀಗ ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೇಕು, ಇದೆಲ್ಲ ಇನ್ನು ಮುಂದೆ ಯಾರೇ ಬಂದು ಇವೆಲ್ಲ ಎಚ್ಚೆತ್ಕೊಂಡು ಕೆಲಸಗಳನ್ನ ಮಾಡಬೇಕು ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಇದೆಲ್ಲದೆಲ್ಲ ಎಲ್ಲ ಇವಾಗ ಏನಾಗಿದೆ ಇದನ್ನೆಲ್ಲ ಜನಗಳಿಗೆ ಮನದಟ್ಟು ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲ, ಮಾಹಿತಿನೇ ಇಲ್ಲ, ಎಷ್ಟು ಅಮೌಂಟ್ ಬಂದೈತೆ, ಕಾಂಟ್ರಾಕ್ಟ್ ಯಾರು ಕೊಟ್ಟಿದ್ದೀವಿ, ಇಂಜಿನಿಯರ್ ಯಾರು, ಅದು ನಕ್ಷೆ ಏನು ಅಂತ ನಮಗೆ ಏನು ಹೇಳೇ ಇಲ್ಲ. ನಮಗೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವು ಇದ್ರ ಬಗ್ಗೆ ಹೇಳಿದ್ದೀವಿ, ನಮ್ಮ ಗಮನಕ್ಕೆ ಬರೆದ್ರೆ ನೀವು ಹೆಂಗೆ ಮಾಡ್ತೀರಾ ಇವಾಗ ಅಂತ. ಈ ಹೊಸ ಕಟ್ಟಡ ಅದ್ರ ಮೇಲೆ ಕಟ್ತಾ ಇದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಮಕ್ಕಳಿಗೆ ಯಾರು ಸರ್ ಜವಾಬ್ದಾರರು ಅಪ್ಪ ಅಂತಂದರೆ ನೋಡಿ, ಒಂದು ದುರಸ್ತಿಗೆ ಒಂದು ಮೀಟಿಂಗ್ ಕರೀತಾರೆ, ಶಾಸಕರು ಅಧ್ಯಕ್ಷ ಆದರೂ ಸಹ ಶಾಸಕರಿರಲ್ಲ. ಕೇವಲ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ರೆಸಲ್ಯೂಷನ್ ಬುಕ್ಕಲ್ಲಿ, ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು, ಪ್ರಾಂಶುಪಾಲರು ಮತ್ತು ಉಪಪ್ರಾಂಶುಪಾಲರು ಒಂದು ಮೀಟಿಂಗ್ ಮಾಡಿಬಿಟ್ಟು ಯಾವುದೋ ಒಂದು ಕಟ್ಟಡ ಕಾಮಗಾರಿ ಮಾಡಬೇಕು, ಇದಕ್ಕೆ ಟೆಂಡರ್ ಕರೆಯೋಣ, ಯಾರು ಕಡಿಮೆ ದರದಲ್ಲಿ ಟೆಂಡರ್ ಕೊಡ್ತಾರೋ ಅವರಿಗೆ ನಾವು ಈ ಕೆಲಸ ಕೊಡೋಣ ಅಂತ ಹೇಳ್ಬಿಟ್ಟು ಟೆಂಡರ್ ಕರೀತಾರೆ. ಅವರೇ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ದರಪಟ್ಟಿ ಯಾರ್ಯಾರು ಕೊಡಬೇಕಪ್ಪ ಅಂದರೆ ಎನ್ ನಟೇಶು, ಅಯತ್ ಖಾನು ಮತ್ತು ತುಳಸಪ್ಪ ಎಂಬುವರು ದರಪಟ್ಟಿ ಕೊಡ್ತಾರೆ. 15 ತಾರೀಕು 6ನೇ ತಿಂಗಳು 19ರಲ್ಲಿ ಒಬ್ಬರು ದರಪಟ್ಟಿ ಕೊಡ್ತಾರೆ, 16ನೇ ತಾರೀಕು 6ನೇ ತಿಂಗಳು 19ರಲ್ಲಿ ಒಬ್ಬರು ದರಪಟ್ಟಿ ಕೊಡ್ತಾರೆ, 19 ಆರು 19ರಲ್ಲಿ ಒಬ್ಬರು ದರಪಟ್ಟಿ ಕೊಡ್ತಾರೆ. ಈ 3 ದರಪಟ್ಟಿಗಳನ್ನು ಪರಿಶೀಲನೆ ಮಾಡಿ ನಟೇಶ್ ಎಂಬುವರ ದರಪಟ್ಟಿಯನ್ನು ಒಪ್ಪಿ ಕಾಮಗಾರಿಯನ್ನು ನೀಡಲಾಯಿತು ಅಂತ ಅವರೇ ಹಾಕಿ ಸೀಲ್ ಹಾಕಿದರೆ 10ನೇ ತಾರೀಕು 6ನೇ ತಿಂಗಳು 2019 ಅವ್ರು ದರಪಟ್ಟಿ ಕೊಟ್ಟಿರೋದೇ 15ನೇ ತಾರೀಕು. ಆದರೆ ಅದಕ್ಕಿಂತ ಮುಂಚೆನೇ ಇವರಿಗೆ ಅಪ್ರೂವಲ್ ಕೊಟ್ಟಿರ್ತಾರೆ. ಇದು ಯಾರು ಮಾಡಿರೋದು, ಈ ಉಪಾಧ್ಯಕ್ಷರು ಯಾರು, ಇವರು ಒಬ್ಬ ಖಾಸಗಿ ಶಾಲೆಯ ಮಾಲೀಕರು. ಈ ಅವ್ರಿಗೆ ಚೆಕ್ಕಲ್ಲಿ ಅಮೌಂಟ್ ಸಹ ಕೊಟ್ಟಿರ್ತಾರೆ, ಚೆಕ್ ನಂಬರ್ಗಳೆಲ್ಲ ಮೆನ್ಷನ್ ಮಾಡಿದರೆ 5,59,000 ಏನೋ ಅಮೌಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಸಹ ಎಮ್ ಎಲ್ ಎ ಅವ್ರದ್ದು ಸೀಲ್ ಆಗಲಿ ಸಿಗ್ನೇಚರ್ ಆಗಲಿ ಇಲ್ಲ. ಈ ಕೆ ಪಿ ಎಸ್ ಶಾಲೆಗೆ ಕಂಪ್ಲೀಟಾಗಿ ಎಮ್ ಎಲ್ ಎ ಅವರೇ ಅಧ್ಯಕ್ಷ ಆಗಿರ್ತಾರೆ. ಇವ್ರ ಮಕ್ಕಳು ಓದ್ತಾ ಇಲ್ಲೋ ಅಂದರೂ ಸಹ ಈ ಸುಬ್ಬಾರೆಡ್ಡಿ ಅಂತಕ್ಕಂಥವ್ರು ಹೆಂಗೆ ಉಪಾಧ್ಯಕ್ಷರಾದ್ರು ಅಂತ ನಮಗಂತೂ ಗಮನಕ್ಕೆ ಬಂದಿಲ್ಲ. ಈ ಕಂಪ್ಲೀಟು 4 ವರ್ಷದಲ್ಲಿ 4ನೇ ಸಭೆ ನಡೆಸಿದ್ದು, ಆ 4 ಸಭೆಯೂ ಸಹ ಕೇವಲ
ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದ ಮಾತ್ರನೇ, ಬೇರೆ ಯಾವುದೇ ಪಾಠ ಪ್ರವಚನಗಳಿಗಾಗಲಿ ಸರ್ಕಾರ ಆದೇಶದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು, ಮೂರು ಮೀಟಿಂಗ್ ಯಾರು ಕಡ್ಡಾಯವಾಗಿ ಹಾಜರಾಗಲ್ಲ ಅವ್ರ ಸದಸ್ಯತ್ವನ ರದ್ದಾಗಬೇಕು. ಎಲ್ಲ ಕ್ಲಿಯರ್ ಆಗಿ ಮಾಡಿದ್ರು ಸಹ ನಮ್ಮ ಆದೇಶಗಳನ್ನು ಉಲ್ಲಂಘಿಸಿ ಕೇವಲ ಎಸ್ ಸಿ ಶ್ರೀರಾಮ್ ಅಧ್ಯಕ್ಷ ಎಸ್ ಸಿ ಆಗಿರೋದ್ರಿಂದ ಅದನ್ನು ತಡೀಲಾರದೆ ಅವ್ರಿಗೆ ಅಧಿಕಾರ ಕೊಡದೆ ಒಂದು ವರ್ಷ ಮೂರು ತಿಂಗಳಾದರೂ ಸಹ ಸರ್ಕಾರನೇ ಅವರ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ರು ಸಹ ಇದುವರೆಗೂ ಶಾಲೆಯ ಕಡೆ ಗಮನ ಹರಿಸಿಲ್ಲ. ಈಗ ಕೇವಲ ಕೋಟ್ಯಾಂತರ ರೂಪಾಯಿ ಅನುದಾನ ಕೆ ಪಿ ಎಸ್ ಶಾಲೆಗೆ ಬಂದಿದೆ ಅನ್ನೋ ಒಂದು ಗುದ್ದಲಿ ಪೂಜೆ, ಬೇಗ ಆತುರದಲ್ಲಿ ಗುದ್ದಲಿ ಪೂಜೆ ಮಾಡಬೇಕನ್ನೋ ಒಂದೇ ಒಂದು ದುರುದ್ದೇಶದಿಂದ ಈ ಪ್ರಾಂಶುಪಾಲರನ್ನು ಬಳಸ್ಕೊಂಡು ಯಾರಿಗೂ ಗಮನಕ್ಕೆ ಬಾರದೆ ಅಕೌಂಟನ್ನು ಮಾಡಿಸಿರ್ತಾರೆ. ಬೇರೆ ಎಲ್ಲ ನಮ್ಮ ತಿಳಿದಿರ್ತಕ್ಕಂಥ, ನಾನು ಒಬ್ಬ ಡಿ ಎಡ್ ಸ್ಟೂಡೆಂಟ್, ನನಗೂ ಟೀಚರ್ಸ್ ಸ್ನೇಹಿತರೆಲ್ಲ ಇದ್ದಾರೆ. ನಾನು ನಾಲ್ಕೈದು ತಾಲೂಕುಗಳ ಕೆ ಪಿ ಎಸ್ ಶಾಲೆಗಳನ್ನು ಭೇಟಿ ನೀಡಿದಾಗ ಅಲ್ಲಿ ಯಾರೂ ಸಹ ಎಮ್ ಎಲ್ ಎ ಅವರು ಅಧ್ಯಕ್ಷರಾಗಿಲ್ಲ, ಅಲ್ಲಿನ ಪೋಷಕ ಪ್ರತಿನಿಧಿಗಳ ಅಧ್ಯಕ್ಷರಾಗಿ ಮುಂದಿನ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಮಾತ್ರ ಅವರೂ ಬರ್ತಾ ಇಲ್ಲ, ಅವರೂ ಮಾಡ್ತಲ್ಲ, ಅವ್ರ ಮಕ್ಕಳು ಓದ್ತಾ ಇದ್ದಾರೆ, ಅವ್ರ ಮಕ್ಕಳು ತೊಂದರೆ ಆಗಬಾರ್ದು ಅಂತ ಕಷ್ಟಪಟ್ಕೊಂಡು ಮಾಡೋಕ್ಕೆ ಮುಂದೆ ಬಂದಂಥ ನಮ್ಮ ಅಧ್ಯಕ್ಷರನ್ನು ಬಿಡ್ತಾ ಇಲ್ಲ. ಈ ರೀತಿ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದು ಸಂಬಂಧಪಟ್ಟವರು ಗಮನ ಹರಿಸಿ ದಯವಿಟ್ಟು ಈ ಕೆ ಪಿ ಎಸ್ ಶಾಲೆ ಆಗಿರ್ತಕ್ಕಂಥ ಗೊಂದಲಗಳನ್ನು ನಿವಾರಿಸಿ ಶಾಲೆಗೆ ಅಭಿವೃದ್ಧಿಗೆ ಸಹಕರಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಇಲ್ಲಿದೆ. ನಮಗೆ ಯಾವಾಗ 2021 ಆದೇಶ ಬಂತು ಆವತ್ತಿಂದನೂ ನಾವು ಬಿ ಓಗೂ ಲೆಟರ್ ಕೊಟ್ಟಿದ್ದೀವಿ, ಡಿ ಡಿ ಪೈಗೂ ಇಲ್ಲಿನ ಪರಿಸ್ಥಿತಿಗಳನ್ನೆಲ್ಲ ವಾಟ್ಸಾಪ್ ಮುಖಾಂತರ ತಿಳಿಸಿದ್ದೀವಿ, ಅವ್ರಿಗೂ ಲೆಟರ್ ಕೊಟ್ಟಿದ್ವಿ. ಆಮೇಲೆ ಈ ಯೋಜನೆ ಹೊಡೆಸಿದ್ರಲ್ಲ, ಎಮ್ ಎಲ್ ಎನ ಅಧ್ಯಕ್ಷ ಆಗಿರಬೇಕು, ಪೋಷಕ ಪ್ರತಿನಿಧಿ ಇರಬಾರ್ದು ಅಂತ ಹೇಳ್ಬಿಟ್ಟು ಯೋಜನೆ ಹೊಡೆಸಿದಂತಹ ಎಸ್ ಆರ್ ನಾಥನ್ ಅಂತ ಹೇಳ್ಬಿಟ್ಟು ವಿಶೇಷ ಅಧಿಕಾರಿ ಅವ್ರಿಗೂ ಮನವಿ ಕೊಟ್ಟಿದ್ವಿ, ಮತ್ತು ರಾಜ್ಯ ಯೋಜನಾ ನಿರ್ದೇಶಕರು ಅವ್ರಿಗೂ ಮನವಿ ಕೊಟ್ಟಿದ್ವಿ. ನೀವು ಹೊರಡಿಸಿರ್ತಕ್ಕಂಥ ಆದೇಶ ತುಂಬ ತಪ್ಪಿದೆ, ಯಾಕಂದರೆ ನಮ್ಮ ಶಾಲೆಯಲ್ಲಿ ಈ ಥರ ಒಬ್ಬ ಖಾಸಗಿ ಶಾಲೆ ಮಾಲೀಕನ ತಂದು ಇಲ್ಲಿ ಅಧ್ಯಕ್ಷರನ್ನ ಮಾಡಿದ್ದಾರೆ, ಕುಂದುಕೊರತೆಗಳು ತುಂಬ ಇದ್ದಾವೆ, ಮತ್ತು ಅವರು ಶಾಸಕರ ಮಕ್ಕಳು ಓದ್ತಾ ಇಲ್ಲ ಏನಿಲ್ಲ. ಒಂದು ವೇಳೆ ಶಾಸಕರನ್ನೇ ಮಾಡಿದ್ರೆ ಈ ಕೆ ಪಿ ಎಸ್ ಶಾಲೆಗಳು ಅಭಿವೃದ್ಧಿ ಆಗ್ಬಿಡ್ತವೆ ಅನ್ನೋದಾದರೆ 4,550 ಪ್ರೌಢಶಾಲೆಗಳಿದ್ದಾವೆ, 5,000 ಪ್ರಾಥಮಿಕ ಶಾಲೆಗಳಿದ್ದಾವೆ. ಆ ಶಾಲೆಗಳಿಗೂ ಸಹ ಶಾಸಕರನ್ನೇ ಅಧ್ಯಕ್ಷರನ್ನು ಮಾಡಿ ಬಡ ವಿದ್ಯಾರ್ಥಿಗಳ ಬದುಕು ಬಂಗಾರ ಆಗೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಆವತ್ತೇ ನಾವೆಲ್ಲ ಮನವಿಗಳನ್ನು ಸಹ ಕೊಟ್ಟಿದ್ದೀವಿ. ಎಲ್ಲವನ್ನು ಕೊಟ್ಟಿದ್ರು ಸಹ ಇದು ಯಾವುದಕ್ಕೂ ಒಂದು ರಿಪ್ಲೈ ಕೊಡದೆ ಹೋಗಲಿ, ಇದು ರಿಪ್ಲೈ ಕೊಡೋದು ಬೇಡ. ನಾ ಚುನಾಯಿತ ಪ್ರತಿನಿಧಿಗಳಿಗೆ, ಇಲ್ಲಿ ಶಾಲೆಯ ಚುನಾಯಿತ ಪ್ರತಿನಿಧಿಗಳಿಗೆ ಏನು ವಿಚಾರನ ತಿಳಿಸಿದೆ, ಏಕಾಏಕಿ ಬಂದುಬಿಟ್ಟು ಅಕೌಂಟ್ ಚೇಂಜ್ ಮಾಡಿಸ್ಕೊಂಡು ಬಂದರೆ ಇದು ಯಾವ ನ್ಯಾಯ ಸರ್? ಈಗ ನೋಡಿ, 2019 ಈ ಕಟ್ಟಡನ ಕಟ್ಟಿದ್ದಾರೆ, 2019 ಉದ್ಘಾಟನೆ ಮಾಡಿದ್ದಾರೆ, ಅದರಲ್ಲೂ ಸುಬ್ಬಾರೆಡ್ಡಿ ಅವರ ಹೆಸರಿದೆ. ಅವ್ರು ಯಾರು? ಅವ್ರ ಮಕ್ಕಳೆಲ್ಲ ಇಲ್ಲಿ ಉಪಾಧ್ಯಕ್ಷ ಅಂತ ಹಾಕಿ ಮಾಡಿದ್ದಾರೆ, ಸಾಕ್ಷಿಗಳೆಲ್ಲ ಇದೆ. 2021 ಇದೇ ಪ್ರಾಂಶುಪಾಲರು ಈ ಕಟ್ಟಡ ದುರಸ್ತಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿನೂ ಕೊಡ್ತಾರೆ, ಕೇವಲ 3 ವರ್ಷಕ್ಕೆ ಇವ್ರ ಮನೆಗಳಾದ ಅದೇ ತಲೆ ಕಟ್ತಾರೆ ಸರ್. ಮತ್ತೆ 2021 ಇವರೇ ಪ್ರಾಂಶುಪಾಲರೇ ಕೊಟ್ಟಿರ್ತಾರೆ ಅರ್ಜಿ, ಕಟ್ಟಡ ದುರಸ್ತಿ ಇದೆ ಸರ್ ಮಾಡಿಕೊಡಿ ಅಂತ. ಮತ್ತೆ ಈಗ ನೋಡಿರಿ, ಅದ್ರ ಮೇಲೆ ಮತ್ತೆ ಫ್ಲೋರ್ ಆಗ್ತಾ ಇದ್ದಾರೆ ಸರ್. ಇಲ್ಲಿರೋದು ಈ ಶಾಲೆಯಲ್ಲಿರೋದು ಕಂಪ್ಲೀಟ್ 89 ಜನ ಮಕ್ಕಳಿದ್ದಾರೆ, 35 ಕೊಠಡಿಗಳಿದ್ದಾರೆ. ಈಗಾಗಲೇ ಇಲ್ಲಿ ಕೊಠಡಿಗಳ ಸಮಸ್ಯೆ ಏನೇ ಇಲ್ಲ. ಇದೇ ಅನುದಾನ ಬೇರೆ ಈಗ ಕೆ ಪಿ ಎಸ್ ಶಾಲೆಯಲ್ಲಿ ಆ ಹೊಸ ಅಲ್ಲೆಲ್ಲ ಕಟ್ಟಡ ಕಟ್ಟಬೇಕು, ಕಾಮಗಾರಿ ಕಟ್ಟಬೇಕಂತೆಲ್ಲ ನೀರಿನ ನಕ್ಷೆ ತಯಾರಿಸ್ಕೊಂಡಿದ್ದಾರೆ. ನಮ್ಮ SBMC ಸದಸ್ಯರು ಮಣ್ಣಿನ ಪರೀಕ್ಷೆಗೆಲ್ಲ ಕಳಿಸಿದೆ. ಅದಾದ ನಂತರ ಇದು ಯಾವುದು ನಮ್ಮ ಗಮನಕ್ಕೆ ಬರ್ದು ಈ ಥರ ತೊಂದರೆಗಳು ಮಾಡ್ತಾ ಇದ್ದಾರೆ ಸರ್. ಇದು ಸದಸ್ಯನಾಗಿ ಹೇಳ್ತಾ ಇದ್ದೀನಿ, ಈ ನಮ್ಮ ಚಂದ್ರು ಮತ್ತು ಶ್ರೀರಾಮ್ ಏನು ಒಂದು ಇದು ಆರೋಪವನ್ನು ಮಾಡಿದ್ರು, ಇದು ನಮ್ಮ ಕಣ್ಮುಂದೆ ಸಾಬೀತಾಗ್ತಾ ಇದೆ. ಹೇಗೆ, ಯಾಕೆ ಅಂತ ಅಂದರೆ, ನಮ್ಮ ಈ ದಲಿತ ಒಬ್ಬ ಸ್ನೇಹಿತನನ್ನು ನಾವೆಲ್ಲರೂ ಸೇರಿ ಮತ್ತು ಡೈರೆಕ್ಟ್ರೆಲ್ಲ ಸೇರಿ SDMC ಅಧ್ಯಕ್ಷನನ್ನಾಗಿ ಮಾಡಿದ್ವಿ. ಅಧ್ಯಕ್ಷನಾಗಿ ಮಾಡಿದಾಗ ಇದೇ ಚಂದ್ರು ಮಾತ್ರ ಅವರು ಈ ಕಾಲದಲ್ಲಿ ಪ್ರಿನ್ಸಿಪಾಲರು ಸೇರಿ ನಮ್ಮ ಮಾನ್ಯ ಶಾಸಕರ ಹತ್ರ ಬೈಲ ತಗೊಂಡು ಹೋಗ್ತಾರೆ. ಒಂದು 4 ಸಾರಿ ತಗೊಂಡೋದ್ರೂ ಕೂಡ ಅದಕ್ಕೆ ಅವರು ಅನುಮೋದನೆ ಕೊಟ್ಟು ಸಹಿ ಮಾಡಿಲ್ಲ, ವಾಪಸ್ ಕಳಿಸ್ತಾರೆ. ಈ ಸಹಿ ಮಾಡದೆ ಅವ್ರನ್ನ ವಾಪಸ್ ಕಳಿಸ್ತಾರೆ. ಹಿಂದೆ 2017 ಅವರು ಗೌರವಾಧ್ಯಕ್ಷರಾಗಿದ್ದಾಗ ಅದೇ ಖಾಸಗಿ ಶಾಲೆಯ ತಮ್ಮ ಅನುಯಾಯಿಯನ್ನು ಅಧ್ಯಕ್ಷರವರಲ್ಲಿ, ಖಾಸಗಿ ಶಾಲೆ ಅಧ್ಯಕ್ಷರು ಅವ್ರನ್ನ ತಂದು ಉಪಾಧ್ಯಕ್ಷರಾಗಿ ನೇಮಿಸ್ತಾರೆ. ಅವ್ರ ಕೈಯಲ್ಲೇ ಎಲ್ಲ ಕಾರ್ಯ ಕೆಲಸಗಳನ್ನು ಮಾಡ್ಕೊಂಬರ್ತಾರೆ. ಇಲ್ಲಿ ನಮಗೆ ಕಂಡು ಬರ್ತಾ ಇದೆ, ಒಬ್ಬ ದಲಿತ ಯುವಕ ಅಧ್ಯಕ್ಷನಾದರೆ ಈ ನಮ್ಮ ಶಾಸಕರಲ್ಲಿ ಸಹಿಸೋಕ್ಕಾಗಲ್ಲ. ತಮಗೆ ಬೇಕಾದಂಥ ಅನುಯಾಯಿಗಳು ತಮ್ಮ ಅವರ ಆದಂಥವ್ರನ್ನ ತಂದು ಉಪಾಧ್ಯಕ್ಷನಾಗಿ ಮಾಡೋ ಕೆಲಸ ಕಾರ್ಯಗಳು ಮಾಡ್ತಾರೆ. 59 ಲಕ್ಷ ಚಿಲ್ಲರೆ ಇವ್ರು ಹೇಳ್ದಂಗೆ ಇಲ್ಲಿ ಒಂದು ದಾಖಲಾತಿ ಇದೆ. ಟೆಂಡರ್ ಆಗಿ ಅವರು ಬಂದು ಅವರು ದರ ಪಟ್ಟಿಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಬೇರೆ ಡೇಟ್ ಆದರೆ ಅವರು ಅದಕ್ಕೆ ಮೊದಲೇ ಅನುಮೋದನೆಯನ್ನು ಕೊಟ್ಟು ಅವ್ರಿಗೆ ಚೆಕ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಕಂಡು ಬರ್ತಾ ಇದೆ, ಈ ಯಾವಾಗ ಈ ನಮ್ಮ ಶಾಸಕರು ಖಾಸಗಿ ಶಾಲೆಯರನ್ನು ತಂದು ಅಧ್ಯಕ್ಷರನ್ನು ತಂದು ಈ ನಮ್ಮ ಸರ್ಕಾರಿ ಶಾಲೆಗೆ ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದು ಮಾಡಬೇಕೋ ಬೇಡವೋ ಅಂತೇಳಿ ಅವರಿಗೆ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ಲ. ಇಂಥ ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂಥ ಒಬ್ಬ ಶಾಸಕರನ್ನು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ನಾವೆಲ್ಲರೂ ಚಿಂತಾಮಣಿ ತಾಲೂಕಿನಲ್ಲಿ ಇವನನ್ನು ಶಾಸಕರನ್ನಾಗಿ ನೋಡ್ತಾ ಇರೋದು ನಮ್ಮ ದೌರ್ಬಲ್ಯ.
ಇನ್ನು ಮಾಹಿತಿ ಮಾಹಿತಿ ಏನಾಗಿದೆ ಅಂತಂದ್ರೆ, ಇವ್ರು ಏನೇನು ಅಕ್ರಮಗಳನ್ನು ಮಾಡಿರ್ತಾರೆ ಇವ್ರ ಪೀರಿಯಡ್ ಅಲ್ಲಿ, ಅದನ್ನೆಲ್ಲ ನಮ್ಮ ಶ್ರೀರಾಮ್ ಅವರು ತಗೊಂಡೋಗಿ ಮಾಹಿತಿ ಹಕ್ಕಲ್ಲಿ ಕೇಳ್ತಾರೆ. ಮಾಹಿತಿ ಹಕ್ಕಲ್ಲಿ ಕೇಳಿದಾಗ ಇದೇ ಇವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಮಗೆ ಇವರಿಗೆ ದಾಖಲಾತಿಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದಕ್ಕೆಲ್ಲ ಈ ನಮ್ಮ ಶಾಸಕರೇ ಕಾರಣ, ಇಲ್ಲಾಂದಿದ್ರೆ ಈ ಅಧಿಕಾರಿಗಳು ಕೊಡ್ತಾ ಇದ್ರು. ಅಧಿಕಾರಿಗಳಿಗೆ ಧಮಕಿ ಹಾಕಿ ನಾವು ಯೋಜನಾ ನಿರ್ದೇಶಕರಿಗೆ ಕೊಟ್ಟಿದ್ದೀವಿ, ಮತ್ತು ಇವ್ರಿಗೆ ಕೊಟ್ಟಿದ್ದೀವಿ. ಯೋಜನಾ ಕಮಿಷನರ್ ಕೊಟ್ಟಿದ್ದೀವಿ, ಕಮಿಷನರ್ ಅವರಿಗೆ ಕೊಟ್ಟಿರ್ತೀವಿ ನಾವು. ಇದ್ರ ಬಗ್ಗೆ ನಾವು ಕಮಿಷನರ್ ಆಗಲಿ ಯೋಜನಾ ನಿರ್ದೇಶಕರಾಗಲಿ ಯಾವುದೇ ಥರದ ನಮಗೆ ಪ್ರತ್ಯುತ್ತರ ಕೊಟ್ಟಿರೋದಿಲ್ಲ. ಇದನ್ನು ನಾವು ಪ್ರಿನ್ಸಿಪಲ್ ಕೊಟ್ಟಿದ್ದೀವಿ, ಬಿ ಓ ಅವ್ರು ಕೊಟ್ಟಿದ್ದೀವಿ, ಡಿ ಡಿ ಪಿ ಅವ್ರು ಕೊಟ್ಟಿದ್ದೀವಿ. ಯಾವುದೇ ಮಾಡಿದ್ರೆ ಕಾನೂನು ಬಾಹಿರವಾಗಿ ಎಮ್ ಎಲ್ ಎ ಅವ್ರನ್ನ ಅಕೌಂಟ್ ಮಾಡಿಸಿರ್ತಾರೆ. ಬಿಲ್ಡಿಂಗು 3 ವರ್ಷ ಆಗೈತೆ ಕಟ್ಟಿ, 3 ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ನ ಇದೇ ನಮ್ಮ ಪ್ರಿನ್ಸಿಪಾಲ್ ಅವರು ಇದು ದುರಸ್ತಿ ಮಾಡಿಕೊಡಿ ಅಂತೇಳಿ ಲೆಟ್ರ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಈಗ ನಮ್ಮ ಗಮನಕ್ಕೆ ಬಾರದೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇಲ್ಲಿ ಏನಾದರೂ ಮಕ್ಕಳಿಗೆ ಆಗುವವುಗಳಿಗೆ ಇವರೆಲ್ಲ ಕಾರಣಕರ್ತರಾಗ್ತಾರೆ. ಚಂದ್ರಶೇಖರ್ ಅಂತ, ನಾನು ಕೆ ಪಿ ಎಸ್ ಶಾಲೆಯ ಎಸ್ ಡಿ ಎಮ್ ಸಿ ಘಟಕದಲ್ಲಿ ವಿದ್ಯಾರ್ಥಿ ಘಟಕದ ಸದಸ್ಯನಾಗಿರ್ತೀನಿ. ಈ ಸರ್ಕಾರದ ಆದೇಶದಂತೆ ಏನಾಗುತ್ತಪ್ಪ ಅಂದರೆ 2021 ಒಂದು ಹೊಸ ಆದೇಶ ಬರುತ್ತೆ. ಈ ಕೆ ಪಿ ಎಸ್ ಶಾಲೆ ಅನ್ನೋದು ಸರ್ಕಾರದ ಒಂದು ಕೂಸು, ಎಲ್ ಕೆ ಜಿಯಿಂದ 12ನೇ ತರಗತಿವರೆಗೂ ಒಂದೇ ಆಂಗ್ಲ ಮಾಧ್ಯಮದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಶಾಲೆ. ಅದ್ರ ಪ್ರಕಾರ ಏನಪ್ಪ ಎಸ್ ಡಿ ಎಮ್ ಸಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಪೋಷಕ ಪ್ರತಿನಿಧಿಗಳಿಗೆ ಅಧ್ಯಕ್ಷರಾಗಿರಬೇಕು ಅಂತ ಆದೇಶ ಹೊರಡಿಸಿರುತ್ತೆ. ಅದ್ರ ಪ್ರಕಾರ ಏನು ಮಾಡ್ತಾರೆ, ಶ್ರೀರಾಮ್ ಅವರು ಸದಸ್ಯರಾಗಿ ಆಯ್ಕೆ ಆಗ್ತಾರೆ, ನಂತರ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗ್ತಾರೆ. ಅಧ್ಯಕ್ಷರಾಗಿ ಆಯ್ಕೆ ಆದಾಗ ಶಾಸಕರಿಗೆ ಏನಾಗಿರ್ತಪ್ಪ ಅಂತ ಗೌರವ ಅಧ್ಯಕ್ಷರ ಅಂತ ಹೇಳ್ಬಿಟ್ಟು ಸರ್ಕಾರನೇ ಅದನ್ನು ಡಿಸೈಡ್ ಮಾಡಿರುತ್ತೆ. ಗೌರವ ಅಧ್ಯಕ್ಷರ ಅಂತ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಏನು ಮಾಡ್ತೀವಿ, ಸದಸ್ಯರೆಲ್ಲ ಒಂದು ರೆಸಲ್ಯೂಷನನ್ನು ಮಾಡಿಕೊಂಡು, ಸರ್ ಇದು ಸರ್ಕಾರ ನಿಮ್ಗೆ ನಿರ್ಧಾರ ಮಾಡಿದೆ, ನೀವು ಗೌರವ ಅಧ್ಯಕ್ಷರು, ಈಗ ನಾನು ಅಧ್ಯಕ್ಷನಾಗಿರ್ತೀನಿ, ಈ ಶಾಲೆಯ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಮತ್ತು ಸದಸ್ಯರಾದಂಥ ನಾವು ಎಲ್ಲ ಹೋಗಿ ಶಾಸಕರ ಗಮನಕ್ಕೆ ತರ್ತೀವಿ. ಶಾಸಕರ ಗಮನಕ್ಕೆ ತಂದಾಗ ಇದು ನಾವು ಸೈನ್ ಹಾಕೋದಿಲ್ಲ ಏನಿಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಸೀಲ್ ಹಾಕಿ, ಬರೀ ಸೀಲ್ ಹಾಕಿರ್ತಾರೆ ಆದೇಶಕ್ಕೆ. ಆ ಸೀಲ್ ಹಾಕ್ಬಿಟ್ಟು ಸೈನ್ ಹಾಕೋದಿಲ್ಲ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಸರಿ ಅಂತ ಏನಾಗುತ್ತೆ ಅಂತ ಬಂದಿನ ನಮ್ಮ ಮಕ್ಕಳ ಸಮಸ್ಯೆ ನಾವೇ ಬಗೆಹರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂದರೆ ಶಾಲೆಯಲ್ಲೆಲ್ಲ ಕಂಪ್ಲೀಟಾಗಿ ಗಿಡಗಳು ಎಲ್ಲ ಬರೆದು ಕಾಡ್ ಥರ ಆಗಿರುತ್ತೆ. ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರ ಎಲ್ಲ ತೊಗೊಂಡು ನಾವೇನು ಮಾಡ್ತೀವಿ ಅಂದರೆ ಒಂದೇ ಒಂದು ತಿಂಗಳಲ್ಲಿ ಶ್ರೀರಾಮ್ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಲದಲ್ಲಿ ಒಂದೇ ಒಂದು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಫೀಲ್ಡನ್ನು ಸ್ವಚ್ಛಗೊಳಿಸ್ತೀವಿ. ಆಮೇಲೆ ಶ್ರೀರಾಮ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅಧ್ಯಕ್ಷ ಬಿ ಓ ಅವ್ರ ಕಾಲು ಕೈ ಕಾಲು ಹಿಡ್ಕೊಂಡು 350 ಜನ ಮಕ್ಕಳು ಇರ್ತಾರೆ ಅಲ್ಲಿ, ಬರೀ 4 ಜನ ಟೀಚರ್ಸ್ ಇರ್ತಾರೆ. ಆಗ ಬಿ ಓ ಅವ್ರ ಮೇಲೆ ಹೋಗಿ ಇವರು ಗಲಾಟೆ ಮಾಡಿದಾಗ ಏನಾಗುತ್ತೆ ಅಂದರೆ ಬಿ ಓ ಅವ್ರ ಇಮಿಡಿಯೇಟ್ ಸ್ಥಳಕ್ಕೆ ಬಂದುಬಿಟ್ಟು 4 ಜನ ಗೆಸ್ಟ್ ಟೀಚರ್ಗಳನ್ನ ಕೊಡ್ತಾರೆ. ಈಗಿನ ಎಜುಕೇಷನ್ ಪಾರ್ಟ್ ಆ 1 ತಿಂಗಳಲ್ಲಿ ಆಯಿತು, ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಸರ್ಕಾರ ಹೊಸ ಆದೇಶ ಮಾಡುತ್ತೆ, ಅಧ್ಯಕ್ಷ ಸ್ಥಳೀಯ ಶಾಸಕರೇ ಆಗಿರಬೇಕು ಅಂತ ಆದೇಶ ಮಾಡುತ್ತೆ. ಅದ್ರ ಪ್ರಕಾರ ಸರ್ಕಾರದ ಆದೇಶದಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ, ಪ್ರತಿ ತಿಂಗಳು ಒಂದು ಸಭೆ ನಡೀಬೇಕು. ಏನೇ ವಿಚಾರ ಆಗಲಿ ಒಂದು ಪಾಠ ಮಾಡೋದು ಒಂದು ಬಿಟ್ಟು ಇನ್ನೆಲ್ಲ ಎಸ್ ಡಿ ಎಮ್ ಸಿ ಸದಸ್ಯರು ಅಧ್ಯಕ್ಷರು ಕೂತ್ಕೊಂಡು ನಿರ್ಣಯ ತೊಗೊಂಡು ಶಾಲಾ ಅಭಿವೃದ್ಧಿ ಸಮಿತಿಯ ನಿರ್ಣಯ ತೊಗೊಂಡೇ ಮಾಡಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಆದೇಶದಲ್ಲಿ ಮೆನ್ಷನ್ ಆಗಿದೆ. ಇವುಗಳೆಲ್ಲವುಗಳನ್ನು ಗಾಳಿಗೆ ತೂರಿ 13 ತಿಂಗಳಾದರೂ ಸಹ ಇವತ್ತವರೆಗೂ ಒಂದು ಎಸ್ ಡಿ ಎಮ್ ಸಿ ಮೀಟಿಂಗ್ ಕರೆದಿರಲ್ಲ, ಇವತ್ತವರೆಗೂ ಪಾಠ ಪ್ರವಚನಗಳು ಏನಾಗಿದ್ದಾವೆ, ಮಕ್ಕಳ ಭವಿಷ್ಯತ್ ಏನಾಗಿದೆ, ಒಂದು ಪೇರೆಂಟ್ಸ್ ಮೀಟಿಂಗ್ ಆಗಲಿ ಏನೂ ಕರೆದಿರಲ್ಲ. ಕೇವಲ ಇವರು ಈಗ 2017 ಈ ಕೆ ಪಿ ಎಸ್ ಶಾಲೆ ಅನ್ನೋದು ಸ್ಥಾಪನೆ ಆಗಿರೋದು, ಆವತ್ತಿಂದ ನೋಡಿದಾಗ ಶಾಸಕರು ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅವರೇ ಅಧ್ಯಕ್ಷರಾಗಿರ್ತಾರೆ. 2017 ಒಂದೇ ಒಂದು ಮೀಟಿಂಗ್ ಮಾಡಿರ್ತಾರೆ, ತಿಂಗಳಿಗೆ ಒಂದು ಮೀಟಿಂಗ್ ಮಾಡಬೇಕಂತ ಆದೇಶ ಇದ್ರೂ ಮಾಡಿರಲ್ಲ, ಒಂದೇ ಒಂದು ಮೀಟಿಂಗ್ ಮಾಡಿರ್ತಾರೆ. ಆಮೇಲೆ 2018 ಒಂದು ಮೀಟಿಂಗ್ ಮಾಡಿರ್ತಾರೆ, 2019 ಒಂದು ಮೀಟಿಂಗ್ ಮಾಡಿರ್ತಾರೆ. ಇವೆಲ್ಲ ಮಾಡಬೇಕಾದ್ರೆ ಏನಪ್ಪ ಆಗುತ್ತೆ ಅಂತಂದರೆ, ಈ ಕೈವಾರ ಹೋಬಳಿಯಲ್ಲಿ ಒಂದು ಖಾಸಗಿ ಶಾಲೆ ಇದೆ, ಆ ಖಾಸಗಿ ಶಾಲೆಯ ಅಧ್ಯಕ್ಷರು ನಮ್ಮ ಶಾಸಕರ ಪಾರ್ಟಿಯವರಾಗಿರ್ತಾರೆ, ಅನುಯಾಯಿಗಳಾಗಿರ್ತಾರೆ. ಅವರನ್ನು ತಂದು ಅವ್ರ ಮಕ್ಕಳಿಗೆ ಶಾಲೆಯಲ್ಲಿ ಓದ್ತಾ ಇಲ್ಲದೆ ಇದ್ರೂ ಸಹ ನೋಡಿ ಸುಬ್ಬಾರೆಡ್ಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ತಂದು ಈ ಶಾಲೆಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಈ ಶಾಲೆಯ ಅಧ್ಯಕ್ಷರನ್ನಾಗಿ ಅವ್ರು ಮಾಡಿದ್ಮೇಲೆ ಅವ್ರು ಈ ಕೊಡುಗೆ ನಿಮಗೆ ಅರ್ಥ ಆಗುತ್ತೆ, ಖಾಸಗಿ ಶಾಲೆ ಮಾಲೀಕನಂತಂದು ಸರ್ಕಾರಿ ಶಾಲೆಯಲ್ಲಿ ಬಿಟ್ಟಾಗ ಏನೇನಾಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಬರೀ ಹಣಕಾಸು ವ್ಯವಹಾರಗಳಿಗೆ ಮಾತ್ರ ಮೀಟಿಂಗ್ ಮಾಡಿ ಅದು ಶಾಸಕರು ಸೀಲು ಸಿಗ್ನೇಚರು ಏನೂ ಇಲ್ಲದೆ ಎಲ್ಲ ಮಾಡಿರ್ತಾರೆ.